ಮುಕ್ತಿ ಮಂದಿರ ಲಿಂಗೈಕ್ಯ ಶ್ರೀ ವೀರಗಂಗಾಧರ ಮಹಾಸ್ವಾಮಿಗಳವರ 41ನೇ ಪುಣ್ಯಾರಾಧನೆ. ಲಕ್ಷ್ಮೇಶ್ವರ ತಾಲೂಕಿನ ಸುಕ್ಷೇತ್ರ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ಜರುಗಿದ ವಿಶ್ವಕಲ್ಯಾಣ ಯೋಗೀಶ್ವರರು ಮಹಾತಪಸ್ವಿಗಳಾದ ಶ್ರೀ ವೀರಗಂಗಾಧರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗತ್ಪಾದರ 41ನೇ ಪುಣ್ಯಾರಾಧನೆ ಮಹೋತ್ಸವದಲ್ಲಿ ಮಾಜಿ ಸಂಸದರಾದ ಮಂಜುನಾಥ್ ಕನ್ನೂರ್ ಅವರು ಪಾಲ್ಗೊಂಡರು. ಶ್ರೀ ಮದ್ರಾಂಪುರಿ ವೀರಸಿಂಹನ ಆದೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಪ್ರಸನ್ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗತ್ಪಾದರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಪುಣ್ಯಾರಾಧನೆ ಮಹೋತ್ಸವವನ್ನು ಉದ್ಘಾಟಿಸಿದರು. ನೊಣವಿನಕೆರೆಯ ಶ್ರೀ ಕರಿಋಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ ಅಧ್ಯಕ್ಷತೆಯನ್ನು ವಹಿಸಿದರು. ಶ್ರೀ ವಿಮಲ ರೇಣುಕಾ ಮುಕ್ತಿಮನಿ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು. ಮಾಜಿ ಸಂಸದ ಮಂಜುನಾಥ್ ಕನ್ನೂರ್ ಅವರು ಪುಣ್ಯಾರಾಧನೆಯ ಧರ್ಮ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನೆಮ್ಮದಿ ಸರ್ವರಿಗಾಗಲಿ ಎಂಬ ಸಮತಾ ತತ್ವವನ್ನು ನಾಡಿನೆಲ್ಲೆಡೆ ಪಸರಿಸಿದ ವೀರಗಂಗಾಧರ ಮಹಾಸ್ವಾಮಿಗಳ ಸತ್ಯ ಸಂಕಲ್ಪವಾದ ತ್ರಿಕೂಟ ಶಿವಲಿಂಗು ಸ್ಥಾಪನೆ, ಮಹಾಕಾರ್ಯ ರಂಭಾಪುರಿ ಜಗದ್ಗುರುಗಳು ಹಾಗೂ ನೊಣವಿನಕೆರೆ ಪರಮಪೂಜ್ಯರ ಶುಭಾಶೀರ್ವಾದದೊಂದಿಗೆ ವಿಮಲ ಮುಕ್ತಿಮನಿ ಶ್ರೀಗಳ ಕ್ರಿಯಾಶೀಲತೆಯ ಫಲ ಜೊತೆಗೆ ಭಕ್ತಿ ಬಳಗದ ಸಹಕಾರದಿಂದ ಭರದಿಂದ ಸಾಗಿದ್ದು, ಬರುವ ದಿನಗಳಲ್ಲಿ ಮುಕ್ತಿಮಂದಿರ 2ನೇ ನೈಮಿಷಿ ಅರಣ್ಯ ಕ್ಷೇತ್ರವಾಗಿ ಮಾರ್ಪಡಲಿದೆ ಎಂದು ಭಕ್ತಿಪರ ನುಡಿಗಳನ್ನಾಡಿದರು. ಬಳಿಕ ರಂಭಾಪುರ ಜಗದ್ಗುರುಗಳಿಂದ ಗುರು ರಕ್ಷೆ ಪಡೆದರು. ರೋಣ ಶಾಸಕರಾದ ಶ್ರೀ ಜಿ ಎಸ್ ಪಾಟೀಲ್ ಅವರಿಗೆ ಜಗದ್ಗುರುಗಳು ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಪ್ರಶಸ್ತಿ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಬಂಕಾಪುರ ಅರಳೆಲೆ ಮಠದ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಎಮ್ಮೆಗನೂರಿನ ವಾಮದೇವ ಶಿವಾಚಾರ್ಯರು, ಶ್ರೀ ಸುಜ್ಞಾನದೇವ ಶಿವಾಚಾರ್ಯರು, ಕದಾಲಿಗೆಯ ಶ್ರೀ ಗಂಗಾಧರ ಶಿವಾಚಾರ್ಯರು, ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಿರಿಸಾಗರದ ಶ್ರೀ ರುದ್ರಮುನಿ ಶಿವಾಚಾರ್ಯರು, ಸುಳ್ಳದ ಶ್ರೀ ಶಿವಸಿದ್ದಯ್ಯ ರಾಮೇಶ್ವರಾಚಾರ್ಯರು, ಚಳ್ಳಿಗೆರೆ ವಿರೂಪಾಕ್ಷ ಶಿವಾಚಾರ್ಯರು, ಶಾಸಕರಾದ ಶ್ರೀ ಚಂದ್ರುಲಮಾಣಿ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್ ವಿ ಸಂಕನೂರ್, ಮಾಜಿ ಶಾಸಕರಾದ ಶ್ರೀ ಜಿ ಎಸ್ ಗುಡದೇವರಮಠ್, ಶ್ರೀ ಗಂಗಣ್ಣ ಮಹಾಂತೇಶ್ ಶೆಟ್ಟರ್, ರಾಜ್ಯ ಅರಣ್ಯ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀ ಸಿಟಿ ಈಶ್ವರ್, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀ ಬಳಿಗಾರ್, ಶ್ರೀ ವೀರಣ್ಣ ಬಡ್ಡಿ, ಶ್ರೀ ಅಶೋಕ್ ರುಳಿ ಹಾಗೂ ಭಕ್ತ ಸಮೂಹದರು ಪಾಲ್ಗೊಂಡರು. ಇದೊಂದು ಮುಕ್ತಿ ಮಂದಿರ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ನಾನು ತಿಳಿದ ಹಾಗೆ 1932 ಇಸ್ವಿಯಲ್ಲಿ ಈ ಮುಕ್ತಿ ಮಂದಿರ ಕ್ಷೇತ್ರವನ್ನ ಅವರು ಇಲ್ಲಿ ಈ ಒಂದು ಪೀಠವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸುಮಾರು 15 ವರ್ಷಗಳ ಕಾಲ ಈ ಒಂದು ಜಾಗೆಯಲ್ಲಿ ಧರ್ಮಾಧಿಕಾರಿಯಾಗಿ ಪೀಠಾಧಿಪತಿಗಳಾಗಿ 47ನೇ ಇಸ್ವಿವರೆಗೂ ಕೆಲಸವನ್ನು ಮಾಡಿ 1947 ಇಸ್ವಿಯಲ್ಲಿ ಬಾಳೆಗೊನೂರಿನ ರಂಭಾಪುರಿ ಪೀಠಕ್ಕೆ ಜಗದ್ಗುರುಗಳಾಗಿ ನಮ್ಮ ಪೂಜ್ಯರು ಇಲ್ಲಿಂದ ಹೋಗ್ತಾರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೇವೆ. ಅವರು ಒಂದು ದೊಡ್ಡ ಪೀಠಕ್ಕೆ ಜಗದ್ಗುರುಗಳಾಗಿ ಹೋದರೂ ಕೂಡ ಈ ಒಂದು ಸಣ್ಣ ಕ್ಷೇತ್ರವನ್ನು ಮುಕ್ತಿ ಮಂದಿರವನ್ನು ಬಿಡದೆ ಅವರ ಜೀವನದಕ್ಕೂ ಕೂಡ ಕೊನೆಯ ಉಸಿರನ್ನು ಕೂಡ ಇರುವವರೆಗೆ ಅವರ ವಿಶ್ರಾಂತಿಯನ್ನು ಇಲ್ಲೇ ಪಡಿತಾರೆ ಹೊರತು ಅವರು ಗುರುಗಳ ಈ ಒಂದು ಭಾಗದ ಒಂದು ಅಭಿವೃದ್ಧಿ ಜೊತೆಗೆ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಒಂದು ಕ್ಷೇತ್ರದ ಅಭಿವೃದ್ಧಿ ಜನತೆಗೆ ತಾವು ಧರ್ಮದ ಒಂದು ಸಂದೇಶವನ್ನು ತಿಳಿಯುತ್ತಾ ಜಗತ್ತಿಗೆ ಅವರು ಒಂದು ಮಾದರಿಯಾದಂತಹ ಗುರುಗಳಾಗಿದ್ರು ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕಾಗುದಿಲ್ಲ. ತಮ್ಮ ಶ್ರೀ ಸಂಕನೂರ್ ಅವರು ಹೇಳಿದಾಗ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂತಹ ಈ ನುಡಿಮುತ್ತುಗಳನ್ನ ಯಾರಾದರೂ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಯಾವ ಜಾತಿಯ ಗುರುಗಳು ಕೂಡ ಹೇಳಿಲ್ಲ, ಯಾವ ಸ್ವಾಮೀಜಿಗಳು ಕೂಡ ಹೇಳಿಲ್ಲ. ಅಂತ ಒಂದು ಪದಗಳನ್ನ ಇವತ್ತು ಅವರು ಉಪಯೋಗ ಮಾಡಿ ಮನುಷ್ಯ ಅಂತಕ್ಕಂಥ ಒಬ್ಬ ಅದಕ್ಕೆ ಆ ಒಂದು ಮಾನವ ಧರ್ಮಕ್ಕೆ ಜಯವಾಗಬೇಕು, ವಿಶ್ವಕ್ಕೆ ಶಾಂತಿ ಆಗಬೇಕು ಅಂತಕ್ಕಂಥದ್ದೇನು ಅವರು ಕರೆ ಕೊಟ್ಟಿದ್ದಾರೆ. ಇದನ್ನ ಇವತ್ತಿನ ಕಾಲಮಾನಗಳಲ್ಲಿ ಈ ಜಗತ್ತಿನಲ್ಲಿ ಮನುಷ್ಯ ಮನುಷ್ಯನಾಗಿ ಇವತ್ತು ಬಾಳ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ ಉಗ್ರರ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ, ಇವತ್ತು ಇಸ್ರೇಲ್ ಮತ್ತು ನಾವು ಗಾಜಾದಲ್ಲಿ ನಡೀತಕ್ಕಂತಹ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಬಹುಶಃ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಅರಿವಿನ ಜನ್ಮಕ್ಕೆ ಬಂದಂತಹ ಈ ಜನ್ಮದಲ್ಲಿ ಇರ್ತಕ್ಕಂತಹ ಮನುಷ್ಯ ಕುಲದವರು ಇವತ್ತ ನಾವು ಯುದ್ಧಗಳನ್ನ ಮಾಡ್ತಕ್ಕಂಥದ್ದು ನೋಡಿದಾಗ ಮನುಷ್ಯ ಮನುಷ್ಯರಿಗೆ ಸೇರೋದಿಲ್ಲ ಅಂತಂದ್ರೆ ನಾವು ಅರಿವಿನ ಜನ್ಮಕ್ಕೆ ಬಂದವರು ನಾವು ಒಳ್ಳೆಯವರು ಅಂತ ನಾವು ಮಾನವರು ತಿಳ್ಕೊಂಡಿದ್ರೆ ನಾನು ತಿಳ್ಕೊತಾ ಇದ್ದೇನೆ ಈ 84 ಲಕ್ಷ ಜೀವರಾಶಿಗಳಿಗಿಂತಲೂ ಕಡೆಯದಾದ ಜನ್ಮ ಏನಪ್ಪ ಇದು ನಾವು ಮನುಷ್ಯರು ಅಂತಕ್ಕಂಥ ಮಾತನ್ನ ಇವತ್ತ ನಾವು ಮೆಲುಕು ಹಾಕ್ಬೇಕಾಗಿದೆ.